ನಿಪ್ಪಾಣಿ ತಾಲೂಕು ರಚನೆಯಾದ ಬಳಿಕ ಬೇಕಾಗಿರುವ ಸುಮಾರು 5 ಎಕರೆ ಜಾಗೆಯಲ್ಲಿ 10 ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ ಮಿನಿ ವಿಧಾನಸೌಧ, ತಾಲೂಕು ಕ್ರೀಡಾಂಗಣ, ಈಜುಕೊಳ ಸೇರಿದಂತೆ ತಾಲೂಕು ಕೇಂದ್ರ ಸ್ಥಳಕ್ಕೆ ಬೇಕಾಗುವ ಎಲ್ಲಾ ಕಚೇರಿಗಳ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡಿಸಿಕೊಂಡು ಅವುಗಳ ಪೂರ್ಣಗೊಳಿಸುವ ಕಾರ್ಯಕ್ಕೆ ಪ್ರಥಮ ಆದ್ಯತೆ ನೀಡಿರುವುದಾಗಿ ನಿಪ್ಪಾಣಿ ಶಾಸಕಿ ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಅವರು ಚಿಕ್ಕೋಡಿ ಪಟ್ಟಣದ ಲೋಕಸಭೆ ಸದಸ್ಯರ ಕಾರ್ಯಾಲಯದಲ್ಲಿ ಚಿಕ್ಕೋಡಿ ಪುರಸಭೆ ಸದಸ್ಯರು ಹಾಗೂ ಕಾರ್ಯಕರ್ತರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ನಿಪ್ಪಾಣಿ ಕ್ಷೇತ್ರದ ಜನರು ನನ್ನನ್ನು ಮಗಳಾಗಿ ಸ್ವೀಕರಿಸಿದ್ದು ಹ್ಯಾಟ್ರಿಕ್ ಗೆಲುವು ನೀಡಿದ್ದಾರೆ. ಅವರ ಋಣ ನನ್ನ ಮೇಲಿದೆ. ಅವರ ವಿಶ್ವಾಸಕ್ಕೆ ಚ್ಯುತಿ ಬಾರದಂತೆ ಕೆಲಸ ಮಾಡುವುದಾಗಿ ತಿಳಿಸಿದರು. ನಿಪ್ಪಾಣಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಂದು ತಿರುಗಾಡಿದ ಸ್ಥಳದಲ್ಲಿ 10 ಎಕರೆ ಜಾಗದಲ್ಲಿ ಭವ್ಯವಾದ 1.33 ಕೋಟಿ ರೂಪಾಯಿಗಳ ಅಂದಾಜಿನ ಸ್ಮಾರಕ ನಿರ್ಮಿಸಲು ಉದ್ದೇಶಿಸಿದ್ದು, ಈ ಸ್ಥಳದಲ್ಲಿ ಬಡ ಮಕ್ಕಳಿಗೆ ಅನುಕೂಲ ಕಲ್ಪಿಸುವ ದೃಷ್ಟಿಯಿಂದ ವಿಜ್ಞಾನ ಕೇಂದ್ರ, ಗ್ರಂಥಾಲಯ ನಿರ್ಮಿಸಲು ಈಜುಕೊಳ ನಿರ್ಮಾಣಕ್ಕೆ 3 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆಯಾಗಿದ್ದು, ಈಗಾಗಲೇ ಭೂಮಿ ಪೂಜೆಯನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಚಿಕ್ಕೋಡಿ ಸಂಸದ ಲೋಕಸಭೆ ಸದಸ್ಯರಾದ ಅಣ್ಣ ಸಾಹೇಬ ಜೊಲ್ಲೆ ಅವರು ತಮ್ಮ ಸ್ಥಳೀಯ ಸಂಸದರ ಅನುದಾನದಡಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಅನುದಾನ ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ದಾರೆ. ಚಿಕ್ಕೋಡಿ ಲೋಕಸಭೆ ಸಂಸದ ಅಣ್ಣ ಸಾಹೇಬ ಜೊಲ್ಲೆ, ಪುರಸಭೆ ಉಪಾಧ್ಯಕ್ಷ ಸಂಜಯ್ ಕೌಟಗಿಮಠ, ಬಾಬು ಮಿರ್ಜೆ, ಸೋಮು ಗವನಾಳೆ, ಕಿರಣ್ ಎರಂಡೊಳೆ, ಸಂತೋಷ್ ಜೋಗಳೆ, ಪ್ರಶಾಂತ್ ಕಾಳಿಂಗೆ, ಸಂತೋಷ್ ಸೊಲ್ಲಾಪುರೆ ಉಪಸ್ಥಿತರಿದ್ದರು. ನಿಪ್ಪಾಣಿ ವಿಧಾನಸಭೆ ಹಾಗೂ ಚಿಕ್ಕೋಡಿ ಕ್ಷೇತ್ರದ ಕಾರ್ಯಕರ್ತರು ಶಶಿಕಲಾ ಜೊಲ್ಲೆ ಅವರು ಹ್ಯಾಟ್ರಿಕ್ ವಿಜಯ ಸಾಧಿಸಿದ ಹಿನ್ನೆಲೆ ಸನ್ಮಾನಿಸಿ ಗೌರವಿಸಿದರು. ಇವತ್ತು ಮೊನ್ನೆ ನಡೆದಂಥ ನಮ್ಮ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ನಿಪ್ಪಾಣಿ ಮತಕ್ಷೇತ್ರದಿಂದ ನಾನು 3ನೇ ಬಾರಿ ನನ್ನ ಮತಕ್ಷೇತ್ರದ ಎಲ್ಲ ನನ್ನ ಸಹೋದರ ಸಹೋದರಿಯರು ನನ್ನನ್ನು 3ನೇ ಬಾರಿ ಹ್ಯಾಟ್ರಿಕ್ ಬಾರಿಸಿ ನನ್ನನ್ನು ಗೆಲ್ಲಿಸಿ ತಂದಿದ್ದಾರೆ. ಯಾಕಂದರೆ ನನಗೆ ಭಾಳಷ್ಟು ಅಭಿಮಾನ ಇದೆ ನನ್ನ ನಿಪ್ಪಾಣಿ ಮತಕ್ಷೇತ್ರದ ಮೇಲೆ. ನಾನು ನಿಪ್ಪಾಣಿ ಮತಕ್ಷೇತ್ರದ ಮಗಳು ಅಂತ ನನ್ನನ್ನು ಎಲ್ಲರೂ ಕೂಡ ಸ್ವೀಕಾರ ಮಾಡಿದ್ದಾರೆ. ಕಳೆದ 2013, 2018ರಲ್ಲೂ ಕೂಡ ನನ್ನನ್ನು ಅಲ್ಲಿ ಗೆಲ್ಲಿಸಿಕೊಟ್ಟಿದ್ದಾರೆ. ಅದೇ ರೀತಿ 3ನೇ ಬಾರಿ ಕೂಡ ನನಗೆ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಒಳ್ಳೆ ರೀತಿಯಿಂದ ನನ್ನನ್ನು ಗೆಲ್ಲಿಸಿ ಮತ್ತೆ ಮುಂದಿನ ಒಂದು 5 ವರ್ಷದಲ್ಲಿ ಆ ಭಾಗದ ಸೇವೆ ಮಾಡುವಂಥ ಅವಕಾಶ ನನ್ನ ಮತಕ್ಷೇತ್ರದ ಎಲ್ಲ ಮತದಾರ ಬಂಧು ಬಹಿಣಿಯರು ನನಗೆ ಒದಗಿಸಿಕೊಟ್ಟಿದ್ದಾರೆ. ಯಾಕಂದರೆ ಇದು ನನ್ನ ಮೇಲಿಟ್ಟಿರುವಂಥ ಒಂದು ವಿಶ್ವಾಸ. ಕಳೆದ 2 ಬಾರಿ ಕೂಡ ನಾನು ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳು, ಅಲ್ಲಿ ಮಾಡಿದಂಥ ಹೊಸ ಹೊಸ ಯೋಜನೆಗಳು, ಅಲ್ಲಿ ಕೊಟ್ಟಂಥ ಶಿಕ್ಷಣಕ್ಕೆ ಕೊಟ್ಟಂಥ ಮಹತ್ವ, ರೈತರಿಗಿರ್ಬೋದು, ಹೆಣ್ಣು ಮಕ್ಕಳ ಉದ್ಯೋಗಾವಕಾಶ ಇರ್ಬೋದು, ಮತ್ತು ಹಲಸಿದ್ನಾಥ್ ಸಕ್ಕರೆ ಕಾರ್ಖಾನೆ ಮತ್ತು ನಮ್ಮ ಜೊಲ್ಲೆ ಗ್ರೂಪ್ ವತಿಯಿಂದ ಸುಮಾರು 2000 ಯುವಕರಿಗೂ ಕೂಡ ನಾವು ಉದ್ಯೋಗ ಕೊಡುವಂಥ ಕಾರ್ಯ ಕೂಡ ಈಗಾಗಲೇ ಆಗಿದೆ. ಬರ್ತಕ್ಕಂಥ ದಿನಮಾನಗಳಲ್ಲಿ ಸುಮಾರು 100 ನಮ್ಮ ಬೀರೇಶ್ವರ ಹೊಸ ಶಾಖೆಗಳು ಪ್ರಾರಂಭ ಆಗುವಂಥ ಯೋಜನೆ ಕೂಡ ಆಗಿದೆ. ಹಲಸಿದ್ನಾಥ್ ಸಕ್ಕರೆ ಕಾರ್ಖಾನೆಯಲ್ಲೂ ಕೂಡ ಇನ್ನೂ ಸುಮಾರು ಜೊಲ್ಲೆ ಗ್ರೂಪ್ ಮತ್ತು ಹಲಸಿದ್ನಾಥ್ ಕಾರ್ಖಾನೆಯಲ್ಲಿ 3000 ಯುವಕರ ಕೈಗೆ ಮತ್ತು ಉದ್ಯೋಗಾವಕಾಶವನ್ನು ನಾವು ಕೊಡ್ತಾ ಇದ್ದೀವಿ. ಮತ್ತು ಯಾವ ಒಂದು ವಿಶ್ವಾಸವನ್ನು ಇಟ್ಕೊಂಡು ನನ್ನನ್ನು 3ನೇ ಬಾರಿ ಗೆಲ್ಲಿಸಿದ್ದಾರೆ ಆ ವಿಶ್ವಾಸಕ್ಕೆ ಚ್ಯುತಿ ಬರದಂತೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನೂ ಕೂಡ ಹೊಸ ಹೊಸ ಯೋಜನೆಗಳನ್ನು ಅಲ್ಲಿ ತಂದು ಒಂದು ನಿಪ್ಪಾಣಿ ಮತಕ್ಷೇತ್ರದ ಅಭಿವೃದ್ಧಿ ನಾನು ಮಾಡ್ತೀನಿ. ಅದೇ ರೀತಿ ಸಂಸದರಾದಂಥ ಅಣ್ಣ ಸಾಹೇಬ್ ಜೊಲ್ಲೆಯವರ ಒಂದು ಹೆಲ್ಪನ್ನು ತಗೊಂಡು ಕೂಡ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕೂಡ ಅಲ್ಲಿ ತರುವಂಥ ಕಾರ್ಯ ಈಗಾಗಲೇ ಆಗಿದೆ ಮತ್ತು ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ನನ್ನ ಮತಕ್ಷೇತ್ರದ ಎಲ್ಲ ಮತದಾರ ಬಂಧು ಬಹಿಣಿಯರಿಗೆ ನಾನು ಮನಃಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೆ. ಕೆಲವೊಂದು ಯೋಜನೆಗಳು ಹಾಕೊಂಡಿದ್ರಿ ಅಂದ್ರೆ ಕೆಲವೊಂದು ಯೋಜನೆ ಅಂದ್ರೆ ಅದು ಮ್ಯೂಸಿಯಂ ಮಾಡೋದ ಮತ್ತು ಅಂಬೇಡ್ಕರ್ ಪುತ್ರಿ ಕಟ್ಟೋ ಹಿಂಗೆ ಕೆಲವೊಂದು ಯೋಜನೆ ಹಾಕೊಂಡಿದ್ರಿ. ಇನ್ನು ಮುಂದಿನ ಸರ್ಕಾರ ನಿಮ್ಗೆ ಸಹಕಾರ ಈಗಾಗಲೇ ಭಾಳಷ್ಟು ಯೋಜನೆಗಳನ್ನು ನನ್ನ ನಿಪ್ಪಾಣಿ ಕ್ಷೇತ್ರದಲ್ಲಿ ಹಾಕ್ಕೊಂಡಿದ್ದೀನಿ. ಉದಾಹರಣೆಗೆ ಅಂಬೇಡ್ಕರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿ ಬಂದು ಹೋದಂಥ ಒಂದು ಸಂದರ್ಭವನ್ನು ಇಟ್ಕೊಂಡು ಸುಮಾರು 10 ಎಕರೆ ಜಮೀನನ್ನು ನಾವು ಅಲ್ಲಿ ಖರೀದಿ ಮಾಡಿ 1.5 ಕೋಟಿ ರೂಪಾಯಿ ಅನುದಾನದಲ್ಲಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮಾರಕವನ್ನು ಮಾಡ್ತಾ ಇದ್ದೇವೆ. ಅದು ಈಗಾಗಲೇ ಭೂಮಿ ಪೂಜೆ ಆಗಿ ಅದು ಕೆಲಸ ಪ್ರಾರಂಭ ಆಗಿದೆ. ಬರ್ತಕ್ಕಂಥ ದಿನಮಾನಗಳಲ್ಲಿ ನನ್ನ ತಾಲೂಕಿನ ಮಕ್ಕಳು ಯಾರು ವಿಜ್ಞಾನದಲ್ಲಿ ಇಂಟ್ರೆಸ್ಟ್ ಇದ್ದಾರೆ ಅವರಿಗೆ ಸಹಾಯ ಆಗಬೇಕು ಅಂಥೇಳಿ ಅಲ್ಲಿ ವಿಜ್ಞಾನ ಕೇಂದ್ರವನ್ನು ಆ ಸ್ಮಾರಕದಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ್ತು ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗ್ತಕ್ಕಂಥ ನನ್ನ ತಾಲೂಕಿನ ವಿದ್ಯಾರ್ಥಿಗಳಿಗೆ ಅಲ್ಲಿ ಹೈಟೆಕ್ ಲೈಬ್ರರಿ ಕೂಡ ನಾವು ಮಾಡ್ತಾ ಇದ್ದೀವಿ. ಎರಡನೇದಾಗಿ ಅಲ್ಲಿ ನಿಪ್ಪಾಣಿ ತಾಲೂಕು ಸ್ವಿಮ್ಮಿಂಗ್ ಪೂಲ್ ಬೇಕು ಅಂಥೇಳಿ ಭಾಳ ದೊಡ್ಡ ಡಿಮ್ಯಾಂಡ್ ಇತ್ತು. ಹಾಗಾಗಿ ನಾವು ಕೇಂದ್ರ ಸರ್ಕಾರದ ವತಿಯಿಂದ
ಸುಮಾರು 3 ಕೋಟಿ 10 ಲಕ್ಷದಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಈಗ ಕಾರ್ಯ ಪ್ರಾರಂಭ ಆಗ್ತಾ ಇದೆ. ಅದರ ಜೊತೆಗೆ ತಾಲೂಕಾ ಕ್ರೀಡಾಂಗಣ ಕೂಡ ನಾವು ಈಗ ಪ್ರಾರಂಭ ಮಾಡಿದ್ದೀವಿ. ಅದರ ಜೊತೆಗೆ ಈಗ ಮಿನಿ ವಿಧಾನಸೌಧ ಕೂಡ ಅಲ್ಲಿ ಪ್ರಾರಂಭ ಮಾಡುವಂಥ ಕಾರ್ಯ ನಡೀತಾ ಇದೆ. ಯಾವುದೇ ಕೆಲಸಗಳು ಹೊಸ ಹೊಸ ಯೋಜನೆಗಳು ನಾವೇನು ರೂಪಿಸಿದ್ವಿ ಅದು ಈಗಾಗಲೇ ಮಂಜೂರಾತಿ ಆಗಿದೆ, ಭೂಮಿ ಪೂಜೆ ಕೂಡ ಆಗಿದೆ. ಅದು ಈಗ ಬರ್ತಕ್ಕಂಥ ದಿನಮಾನಗಳಲ್ಲಿ ಸುಂದರವಾದಂಥ ನಿಪ್ಪಾಣಿ ತಾಲೂಕು ಆಗುವಂಥ ಸಂದರ್ಭದಲ್ಲಿ ಅದನ್ನೆಲ್ಲನೂ ಕೂಡ ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ಹೊಸ ಯೋಜನೆಗಳನ್ನು ತರುವಂಥ ಒಂದು ಪ್ರಯತ್ನ ಕೂಡ ಆಗ್ತಾ ಇದೆ. ಬಹಳಷ್ಟು ಘಟನೆಗಳು ಸೌರವಾಗಿಸ್ತು, ಅದರ ಬಗ್ಗೆ ನಮ್ಮ ಪಕ್ಷದ ರಾಜ್ಯದ ಮುಖಂಡರು ಮತ್ತು ಕೇಂದ್ರದ ಮುಖಂಡರು ಎಲ್ಲರೂ ಕೂಡ ಅದರ ಬಗ್ಗೆ ಆತ್ಮಾವಲೋಕನೆ ಅಥವಾ ಸಮಾಲೋಚನೆಯನ್ನು ಮಾಡ್ತಾರೆ. ಯಾವ ಕೆಲವೊಂದು ತಪ್ಪುಗಳಿಂದ ಏನಾಗಿದೆ ಅನ್ನುವಂಥದ್ದು ಕೂಡ ನಾವು ಚಿಂತನೆ ಮಾಡುವಂಥ ಕಾರ್ಯ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಆಗ್ತದೆ. ಮತ್ತು ಅನೇಕ ಕಡೆಗಳಲ್ಲೂ ಕೂಡ ಬೇರೆ ಬೇರೆ ಕಾರಣಾಂತರಗಳಿಂದ ಸ್ವಲ್ಪ ಮಾರ್ಜಿನ್ನಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಸೋಲನ್ನು ಕಂಡಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಬರುವಂಥ ದಿನಮಾನಗಳಲ್ಲಿ ಏನಾಗಿದೆ, ಏನು ಮಾಡಬೇಕಾಗಿತ್ತು, ಮತ್ತು ಇನ್ನು ಮುಂದೆ ಏನು ಮಾಡಬೇಕು ಅನ್ನುವಂಥ ಒಂದು ಕಾರ್ಯ ನಮ್ಮ ಪಕ್ಷದ ಮುಖಂಡರ ಜೊತೆಯಲ್ಲಿ ಕೆಲವೇ ದಿನಗಳಲ್ಲಿ ಆಗ್ತದೆ ಅಂತ.